ಸಂಗೀತ ಕೈಯಲ್ಲಿದ್ದ ಟಿಕೆಟನ್ನು ಈಗ ಸುದೀಪ್ ಅವರು ಕೊಡಿಸಿದ್ರ? ಹೌದು, ಇಲ್ಲಿ ಸುದೀಪ್ ಅವರು ಕೊಡಿಸ್ಲಿಲ್ಲ, ಸಂಗೀತ ಕೈಯಲ್ಲಿದ್ದಂಥ ಟಿಕೆಟನ್ನು ಈಗ ಬಿಗ್ ಬಾಸ್ ಅವರೇ ಕೊಡೋ ರೀತಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಏನಾಗಿದೆ ಅಂತ ನೋಡ್ತಾ ಬಂದರೆ ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏತಾ ಪ್ರತಾಪ್ ಎಲ್ಲ ಟಾಸ್ಕರನ್ನು ಮುಗಿಸಿ ನಂತರ ಸುದೀಪ್ ಅವರು ಮಾತುಕತೆ ಎಲ್ಲ ಮುಗಿದ ನಂತರ ಮನೆಯಲ್ಲಿ ಕೂತಿರ್ತಾರೆ. ಹಾಗೆ ಒಳಗಡೆ ಒಂದು ಎನ್ವಲಪ್ ಕವರ್ ಬರುತ್ತೆ, ಆ ಎನ್ವಲಪ್ ಕವರಲ್ಲಿ ಒಂದು ಪೇಜಲ್ಲಿ ಕೂಡ ಬರೆದಿರುತ್ತೆ, ಹಾಗೆ ಅದರಲ್ಲಿ ಫಿನಾಳಿ ಟಿಕೆಟ್ ಕೂಡ ಇರುತ್ತೆ. ಆ ಟಿಕೆಟನ್ನು ನೋಡಿದಂಥ ಪ್ರತಾಪ್ ಖುಷಿಪಟ್ಟರೆ ಆ ಪೇಜಲ್ಲಿ ಒಂದು ಮಾತು ಕೂಡ ಬರೆದಿರುತ್ತೆ. ಇಲ್ಲಿ ಅದು ಸಂಗೀತಕ್ಕೆ ತುಂಬಾ ನೋವು ಕೊಡುತ್ತೆ, ಯಾಕೆಂತಂದರೆ ಈ ಟಿಕೆಟನ್ನು ವೋಟಿಂಗ್ ಆಧಾರದಲ್ಲಿ ಕೊಡಲು ಸಾಧ್ಯವಿಲ್ಲ, ಪಾಯಿಂಟ್ಸ್ ಲೆಕ್ಕದಲ್ಲಿ ಕೊಡಬೇಕು ಅಂತ ಈ ಮೂಲಕ ಬಿಗ್ ಬಾಸ್ ಸಾಕಷ್ಟು ಮಾತಿನ ನಂತರ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಹಾಗೆ ಇದು ಸುದೀಪ್ ಅವರ ಆದೇಶನೂ ಕೂಡ ಆಗಿದೆ, ಅದರಿಂದ ಪಾಯಿಂಟ್ ಸರಿ ಮುಂದೆ ಇದ್ದಿದ್ದು ಪ್ರತಾಪ್. ಆ ಕಾರಣಕ್ಕಾಗಿ ಸಂಗೀತ ಅವರಿಂದ ಈ ಟಿಕೆಟನ್ನು ಪ್ರತಾಪ್ಗೆ ಕೊಡ್ತಿದ್ದೀವಿ. ಹಾಗೆ ಫಿನಾಲಿಗೆ ಹೋದಂಥ ಮೊದಲ ಸ್ಪರ್ಧಿ ಅಂತ ಹೇಳಿ ನಾವು ಇಲ್ಲಿಗೆ ತೀರ್ಮಾನವನ್ನು ಮಾಡಿದ್ದೇವೆ ಪ್ರತಾಪ್ ಅವರಿಗೆ. ಈ ವಾರ ನಾಮಿನೇಷನಲ್ಲಿ ಸಂಗೀತ ಅವರು ಮತ್ತೆ ಭಾಗವಹಿಸಬೇಕಾಗುತ್ತೆ ಅಂತಲೂ ಕೂಡ ಈ ಮೂಲಕ ಶಾಕಿಂಗ್ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು.